ಸೊ ಐ ಗೈಸ್, ಐ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಈ ವಿಡಿಯೋ ಏನಂತ ನಿಮ್ಗೆ ಅರ್ಥ ಆಗಿರುತ್ತೆ ಗೈಸ್, ನೆಕ್ಸ್ಟ್ ಇಷ್ಟುಗೆ ಮೆಡಿಸನ್ಸ್ ಓಕೆನಾ. ಸೊ ನಾನು ಇನ್ನೊಂದು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಬೇಕಿತ್ತು, ಎಲ್ಲ ಸೊಪ್ಪಾಕೋದೆಲ್ಲ ತೋರಿಸ್ತಾ ಇದೆ ಅಂದರೆ ಇದು ಲೇಟ್ ಆಯಿತು ಅಂದ್ಬಿಟ್ಟು ನಾನು ಬೇಗ ಬೇಗ ಮಾಡಿಕೊಂಡೆ. ಸೊ ಇದರಲ್ಲಿ ನುಗ್ಗೆ ಸೊಪ್ಪು ಮತ್ತು ಇದು ಇನ್ನೊಂದು ಸೊಪ್ಪು ಐತೆ, ಆದರೆ ಬೇಕಾದ್ರೆ ನಾನು ಗ್ರೂಪಲ್ಲಿ ಹಾಕ್ಕೊಡ್ತೀನಿ, ಅದು ಸೊಪ್ಪು ಹೆಸರು ಗೊತ್ತಿಲ್ಲ, ನಾನು ಕರೆಕ್ಟಾಗಿ ಮರ್ತೋಯ್ತು. ಮತ್ತು ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಮತ್ತು ಇನ್ನೊಂದು ಯಾವುದೋ ಮಿಸ್ ಆಯ್ತು ಅನಿಸುತ್ತೆ. ಸೊ ಇಷ್ಟು, ಇಲ್ಲ ಅಂತಂದರೆ ನಿಮ್ಗೆ ಅವ್ಯಾವ ಸೊಪ್ಪು ಸಿಗ್ತಾ ಇಲ್ಲ ಅಂತಂದರೆ, ಇನ್ನು ಅವ್ಯಾವ ಸೊಪ್ಪು ಸಿಗ್ತಾ ಇಲ್ಲ ನಿಮಗೆ, ನಮಗೆ ಬರೀ ಶುಂಠಿ ಬೆಳ್ಳುಳ್ಳಿ ಮಾತ್ರ ಸಿಗ್ತೈತೆ ಅಂದರೆ ಗೈಸ್, ಬರೀ ಶುಂಠಿ ಬೆಳ್ಳುಳ್ಳಿನೇ ಹಾಕ್ಬಿಟ್ಟು ನೀವು ಕ್ಯೂರ್ ಮಾಡ್ಕೊಬೋದು, ಏನು ಎದ್ರುಕೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ನಾವು ಆಲ್ರೆಡಿ ತುಂಬ ಹೈ ಆಗಿದ್ದಿದ್ದು ನೆಕ್ ಟ್ವಿಸ್ಟ್ನೇ ಕ್ಯೂರ್ ಮಾಡಿದ್ವಿ ಓಕೆನಾ, ನಿಮಗೂ ಗೊತ್ತಿರುತ್ತೆ. ಇಲ್ಲ ಗೊತ್ತಿಲ್ಲ ಅಂತಂದರೆ ಔಟ್ ಆಫ್ ಸಾಲ್ ನೆಕ್ ಟ್ವಿಸ್ಟ್ ಇನ್ ಕನ್ನಡ ಅಂತ ಹೊಡೆದ್ರೆ ನಿಮಗೆ ನಮ್ಮ ವಿಡಿಯೋ ಫಸ್ಟಿಗೆ ಬರ್ತೈತೆ ಓಕೆನಾ. ಸೊ ನೋಡಿ, ಇದನ್ನ ರೆಡಿ ಮಾಡ್ಕೊತಾ ಇದ್ರಿ ಇವಾಗ. ಇದು ಬಂದ್ಬಿಟ್ಟು ಅದಕ್ಕೆ ಮೆಡಿಸನ್ ಓಕೆನಾ, ಒಂದು ಪಟ್ಟಾಗೆ ನೆಕ್ ಟ್ವಿಸ್ಟ್ ಆಗಿರೋದು. ಸೊ ನೆಕ್ ಟ್ವಿಸ್ಟ್ ಹೆಂಗಾಗುತ್ತೆ ಅಂತಲೂ ನಾನು ಹೇಳಿದ್ದೀನಿ ಎಲ್ಲರಿಗೂ ಆ ವಿಡಿಯೋದಲ್ಲಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ, ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡಿಹೈಡ್ರೇಷನಿಂದ ಬಂದ್ಬಿಟ್ಟು ನೆಕ್ ಟ್ವಿಸ್ಟ್ ಆಗೋದು ಓಕೆನಾ. ಸೊ ನೀರಿನ ಅಂಶ ಕಡಿಮೆ ಆಗಿ ನೆಕ್ ಟ್ವಿಸ್ಟ್ ಆಗೋದು. ನೆಕ್ ಟ್ವಿಸ್ಟ್ ಆಗಿರೋ ಅಕ್ಕಿ ಯಾವ್ದೊಂದು ಇದ್ರೆ ನಿಮ್ಮ ಹತ್ರ, ಅದಕ್ಕೆ ಕಂಪ್ಲೀಟ್ ಇವಾಗ ಹೆಂಗೆ ಮೆಡಿಸನ್ ಇರ್ತೈತೆ ಅಂತ ನೋಡ್ಕೊಂಡು ಹೋಗೋಣ ಓಕೆನಾ. ಸೊ ಇವಾಗ ಬಂದ್ಬಿಟ್ಟು ಸದ್ಯಕ್ಕೆ ಅದಕ್ಕೆ ಊಟ ಯಾವುದೇ ರೀತಿ ಕಡಲೆಕಾಳು, ಕಡಲೆಬೇಳೆ ಏನು ಕೊಡೋಕ್ಕಿರಲ್ಲ ಓಕೆನಾ. ಸೊ ಕಡಲೆಕಾಳು, ಕಡಲೆಬೇಳೆ ಏನು ಕೊಡೋಕ್ಕಿರಲ್ಲ. ಜಸ್ಟ್ ಈ ಥರ ನೋಡಿ, ಇದು ನೋಡಿ ಇವಾಗ ರೆಡಿ ಆಯಿತು. ಇದೊಂದು ಚಿಕ್ಕ ಬಾಕ್ಸಲ್ಲಿ ಹಾಕೊತೀನಿ, ಒಂದು ನಿಮಿಷ ವೆಯ್ಟ್ ಮಾಡಿ ಹಂಗೆ. ಸೊ ನೋಡಿ ಗೈಸ್, ಈ ರೀತಿ ರೆಡಿ ಆಗೈತೆ ಓಕೆನಾ. ಸೊ ಈ ರೀತಿ ರೆಡಿ ಆಗೈತೆ. ಸೊ ಇದನ್ನ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀನಿ ನಾನು, ಅಂದರೆ ಡೈಲಿ. ಇದರಲ್ಲಿ ಏನು ಮಾಡಬೇಕಂದ್ರೆ ನೀವು ಚಿಕ್ಕ ಚಿಕ್ಕದಾಗ ಉಂಡೆನ ಬೆಳಗ್ಗೆ ಒಂದು, ಸಂಜೆ ಒಂದು, ಬೆಳಗ್ಗೆ ಒಂದು, ಸಂಜೆ ಒಂದು ತಿನ್ನಿಸ್ತಾ ಬನ್ನಿ ಓಕೆನಾ. ಸೊ ತಿನ್ನಿಸ್ತಾ ಬಂದಾಗ ಇದರಲ್ಲಿರೋ ಪವರ್ಗೆ ನೆಕ್ ಟ್ವಿಸ್ಟು ಸಾಲ್ವ್ ಆಗುತ್ತೆ. ಇನ್ನು ಇದಕ್ಕೆ ಮೆಣಸು ಕಾಳು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಮೆಣಸು ಇನ್ನು ತುಂಬೆ ಗಿಡ, ಅದು ತುಂಬೆ ಗಿಡನ ಹಾಕ್ತಾರೆ. ಸೊ ಅದಕ್ಕೆ ಇವಾಗ ಯಾವ ಅಕ್ಕಿಗೆ ನೆಕ್ ಟ್ವಿಸ್ಟ್ ಅಂತ ನೋಡೋಣ ಬನ್ನಿ. ಸೊ ನೋಡಿ ಗೈಸ್, ಇಲ್ಲೇನು ಪಟ ಕಾಣಿಸ್ತಾ ಇದೆ ನಿಮಗೆ, ಇದಕ್ಕೆ ಇವಾಗ ನೆಕ್ ಟ್ವಿಸ್ಟ್ ಇರೋದು ಓಕೆನಾ. ಸೊ ನೋಡಿ ಗೈಸ್, ಈ ಪಟಾಕಿ ಬಂದ್ಬಿಟ್ಟು ಇವಾಗ ನೆಕ್ ಟ್ವಿಸ್ಟ್ ಇರೋದು ಓಕೆನಾ. ಇದು ಬಂದ್ಬಿಟ್ಟು ರೋಷನ್ ಪಟ್ಟ, ಇದು ಇದಕ್ಕೆ ಬಂದ್ಬಿಟ್ಟು ಇವಾಗ ನೆಕ್ ಟ್ವಿಸ್ಟ್ ಅಟ್ಯಾಕ್ ಆಗೈತೆ. ಸೊ ಅದಕ್ಕೆ ಸ್ಟಾರ್ಟಿಂಗ್ ನಾವು ಏನು ಮಾಡ್ಕೊಬೇಕಂದ್ರೆ, ಈ ಪಟಾಕ್ಗಳಿಗೆ ಫೀಡಿಂಗ್ ಬಂದ್ಬಿಟ್ಟು ಇದಕ್ಕೆ ನಾವು ರಾಗಿ ಗಂಜಿನ ಕೊಡ್ತೀವಿ ಓಕೆನಾ. ರಾಗಿ ಗಂಜಿ ಕೊಟ್ಕೊಳ್ಳೋಣ. ಸ್ವಲ್ಪ ಏನು ಎಲೆಗಳು ಬಿದ್ದೋಗ್ಬಿಟ್ಟೈತೆ, ಪರವಾಗಿಲ್ಲ, ರಾಗಿ ಗಂಜಿ ಕಾಯಿಸ್ಕೊಂಬಂದಿದ್ದೀವಿ. ಸೊ ಇವಾಗ ರಾಗಿ ಗಂಜಿನಕ್ಕೆ ಕೊಡೋಣ ಸಿರಿಂಜ್ ರಾಗಿ ಗಂಜಿ ಎಷ್ಟು ಕೊಡ್ರಿ ಅಂತಂದ್ರೆ ಹೊಟ್ಟೆ ತುಂಬಲಿ ಅದಕ್ಕೆ ಅಷ್ಟು ಕೊಡ್ರಿ ಓಕೆನಾ. ನೋಡೋಣ ಗೈಸ್, ಇಷ್ಟು ಫಿಲ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನೂ ಪಟ್ಟ ಇದು ಚಿಕ್ಕ ಪಟ್ಟನೆ ಕತ್ ಕ್ರಾಸ್, ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಐತೆ, ಲೈಟಾಗಿ ತಿರ್ಕೊಂಡೈತೆ ಓಕೆನಾ, ಲೈಟಾಗಿ ತಿರ್ಕೊಂಡೈತೆ ಅಷ್ಟೇ. ಇವಾಗ ಇನ್ನೊಂದು ಸ್ವಲ್ಪ ಕೊಡ್ತೀನಿ. ಗೈಸ್ ಏನು ಗೊತ್ತಾ, ಬೇಡದೇ ಇದ್ದದ್ದು ವೀಡಿಯೋ ಎಲ್ಲ ಓಡ್ತವೆ, ಬಟ್ ಈ ಥರ ಇನ್ಫಾರ್ಮೇಟಿವ್ ಮತ್ತು ಮೆಡಿಸನ್ಸ್ ವೀಡಿಯೋನೇ ಸ್ವಲ್ಪ ಕಮ್ಮಿ ಓಡೋದು ವ್ಯೂಸು. ಅದಕ್ಕೆ ಯಾರ್ಯಾರೆಲ್ಲ ಇವಾಗ ಪಾರಿವಾಳ ಇಟ್ಟಿರೋರು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ಅವರೆಲ್ಲ ನಿಮ್ಗೆ ಗೊತ್ತಿರೋ ಪಾರಿವಾಳ ಲವರ್ಸ್ಗೆ ಶೇರ್ ಮಾಡಿಬಿಡಿ ಓಕೆನಾ. ಇನ್ನೊಂದು ಸ್ವಲ್ಪ ಕೊಡ್ತೀನಿ ಗೈಸ್ ಓಕೆನಾ, ಒಂದು ಸ್ವಲ್ಪ ಕೊಟ್ಬಿಟ್ಟು ಇನ್ನು ಸ್ವಲ್ಪ ನೀರು ಹೊಡೆದ್ಬಿಟ್ಟು ಆಮೇಲೆ ಅದನ್ನ ಇನ್ಸರ್ಟ್ ಮಾಡೋಣ. ಎಲ್ಲ ಆದಮೇಲೆ ಲಾಸ್ಟಿಗೆ ಒಂದು ಹತ್ತೆ ಮೇಲೆ ಬಿಸಿನೀರು. ಇದಕ್ಕೆ ಇದು ಬಂದ್ಬಿಟ್ಟು, ಐಟಮ್ ಬಂದ್ಬಿಟ್ಟು
ಬೆಳಗ್ಗೆ ಮಾತ್ರ, ಬೆಳಗ್ಗೆ ಬರೀ ಇದು ಮಾತ್ರ ಕೊಟ್ಕೊಂಬೋದು ನೀವು, ಓಕೆನಾ? ಬೆಳಗ್ಗೆ ಇದು ಮಾತ್ರ ಕೊಟ್ಕೊಂಬಿಟ್ಟು ಉಂಡೆ ನೋಡ್ರಿ ಗೈಸ್, ಉಂಡೆ ತೋರಿಸ್ಕೊಡ್ತೀನಿ ನೋಡಿ. ಇದೆಲ್ಲ ಓಡ್ತೈತೆ ನೂರಲ್ಲೇ. ಉಂಡೆ ನೋಡ್ರಿ ಗೈಸ್, ಅಕ್ಕಿ ಸಮೇತ ಉಂಡೆ ಇಷ್ಟಿಷ್ಟು ಚಿಕ್ಕ ಉಂಡೆ ಮಾಡಿಕೊಂಡು ನೀವು ಫುಲ್ಲು ಅಕ್ಕಿ ಎಲ್ಲ ತಿನ್ಸ್ಬೋದು, ಓಕೆನಾ? ಫುಲ್ ಅಕ್ಕಿಗೆ ಅಂತಂದರೆ ಇವಾಗ ವೀಕ್ ಆಗಿರೋ ಅಕ್ಕಿ ಇದಲ್ವ ನಮ್ಮದು, ಇದಕ್ಕೆ ಈ ರೀತಿ ಎತ್ತಿ ಒಂದು ಹಿಂಗೆ ಹೊಡೆದ್ಬಿಟ್ರೆ ನುಂಕೊಂದೈತೆ, ಅದು ಏನು ಪ್ರಾಬ್ಲಮ್ ಇರೋಲ್ಲ, ಹಿಂಗೆ ನುಂಕೊಂದೈತೆ. ಬೆಳಗ್ಗೆ ಏನು ಮಾಡಿ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅಕ್ಕಿನ ಒಂದು ಸ್ವಲ್ಪ ಹೊತ್ತು ಓಡಾಡಕ್ಕೆ ಬಿಡ್ತೀನಿ ನಾನು, ಓಕೆನಾ? ಕತ್ತು ಸ್ಟೇಬಲ್ ಆಗುತ್ತೆ, ಹಂಗೇನಿಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಏನು ಮಾಡಿ ಅಂತ ಅಂದರೆ, ಒಂದು 10-20 minutes ಬಿಟ್ಬಿಟ್ಟು ವಾಪಸ್ ಅಕ್ಕಿಗೆ ಬಂದ್ಬಿಟ್ಟು ನೀವು ನ್ಯೂರೋಬಿನ್ ಪೌಡರ್ ಇರುತ್ತಲ್ವಾ, ನ್ಯೂರೋಬಿನ್ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತೆ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮು ನೆಕ್ ಟ್ವಿಸ್ಟ್ ನಮ್ಗೆ ಒಂದೇ ಸಲ ಬಂದಿದ್ದು, ಅದು ನಮ್ಮ ಅಕ್ಕಿಗೆ ಅಲ್ವೇ ಅಲ್ಲ, ಬೇರೆ ಸಬ್ಸ್ಕ್ರೈಬರ್ ನಾವು ಎತ್ಕೊಂಡು ರೆಡಿ ಮಾಡಿಕೊಟ್ಟಿದ್ವಿ. ಸೊ ಅದಕ್ಕೆ ಒಂದೇ ಒಂದು ವೀಕು, ಜಾಸ್ತಿ ಏನು ಕೊಟ್ಟಿಲ್ಲ, ಶುಂಠಿ ಮತ್ತು ಬೆಳ್ಳುಳ್ಳಿ ರೆಗ್ಯುಲರಾಗಿ ಕೊಟ್ಟರಿ, ರೆಗ್ಯುಲರಾಗಿ ಫುಡ್ ಕೊಟ್ಟರಿ, ಆರಾಮಾಗಿ ವಾಸಿ ಆಯಿತು, ಓಕೆನಾ? ಇದು ಬಂದ್ಬಿಟ್ಟು ನ್ಯೂರೋಬಿನ್ ಫೋರ್ಡು, ಇದನ್ನೂ ಅಷ್ಟೇ ಒಂದೊಂದು ಟ್ಯಾಬ್ಲೆಟ್ ಕೊಡ್ರಿ, ಓಕೆನಾ? ನೈಟ್ ಮಾತ್ರ, ಬೆಳಗ್ಗೆ ಕೊಟ್ಬೇಡ್ರಿ. ಬೆಳಗ್ಗೆ ಏನು ಮಾಡಿ ಅಂತಂದರೆ, ಅಕ್ಕಿಗೆ ಮಾಮೂಲಿ ಇವಾಗ ಏನು ಮಾಡ್ಕೊಂಡಿದ್ದೀರಾ ಮಿಕ್ಸಿಂಗು, ಅಂದರೆ ಇದು ಏನು ಮಿಕ್ಸಿಂಗ್ ಮಾಡ್ಕೊಂಡಿದ್ದೀರಾ, ಈ ಇದರಲ್ಲಿ ಚಿಕ್ಕದಾಗಿ ಅಂದರೆ ಮಾಮೂಲಿ ಒಂದು ಉಂಡೆ ಕೊಟ್ಬಿಟ್ಟು ಬಿಸ್ಲಿಗೆ ಹಾಕ್ರಿ, ಓಕೆನಾ? ಒಂದು 7-8 ಗಂಟೆ ಇಲ್ಲಾಂದರೆ 8-10 ಗಂಟೆವರೆಗೂ ಬಿಸ್ಲಿಗೆ ಹಾಕ್ಕೊಂಬೋದು ನೀವು ಆರಾಮಾಗಿ, ಓಕೆನಾ? ಅದು ತಿಳಿ ಬಿಸಿಲು ಇರ್ತೈತಲ್ವಾ, ಬಿಸಿಲಲ್ಲಿ ಇರಲಿ ಅಂದ್ಬಿಟ್ಟು, ಓಕೆನಾ? ವಿಟಮಿನ್ ಡಿ ತುಂಬ ಚೆನ್ನಾಗಿ ಸಿಕ್ಕುತ್ತೆ ಬೆಳಗ್ಗೆ. ಸೊ ಅದರಿಂದ ಬಿಸ್ಲಿಗೆ ಹಾಕ್ಕೊಳ್ಳಿ. ಬಿಟ್ಟರೆ ಅಕ್ಕಿ ನಿಮ್ಮ ರೆಗ್ಯುಲರಾಗಿ ಮೆಡಿಸನ್ಸು ರೆಗ್ಯುಲರಾಗಿ ಅದಕ್ಕೆ ಊಟ ಕೊಟ್ಟು ಕ್ಲೀನಾಗಿ ನೋಡಿಕೊಂಡ್ರೆ 2-3 ಡೇಸಲ್ಲೆಲ್ಲ ರಿಕವರಿ ಆಗಿಬಿಡ್ತೈತೆ, ಓಕೆನಾ? ಅಕ್ಕಿ ಇನ್ನು ಸ್ವಲ್ಪ ಸ್ಟ್ರಾಂಗಾಗಿ ನಾನು ಇತ್ತಂದರೆ 1 week ಟೈಮ್ ತೊಗೊಳ್ತೈತೆ. ನಾವು ರೆಡಿ ಮಾಡಿದ ಅಕ್ಕಿಗೆ ನಿಮಗೆ ಗೊತ್ತಿರುತ್ತೆ, ಫುಲ್ಲು ಕತ್ತಿರಿಸ್ಕೊಂಬಿಟ್ಟಿತ್ತು, ಅದಕ್ಕೆ ನಾವು 1 week ಏನೋ ಟೈಮಿಂಗ್ ತೊಗೊಂಡ್ವಿ. ಬಟ್ ಅಕ್ಕಿಗೆ ಸ್ವಲ್ಪ ಏನಂತಂದರೆ ಜಾಸ್ತಿ ಪ್ರೆಷರ್ ಕೊಟ್ಕೊಂಡು ನಾವು ರೆಡಿ ಮಾಡಿದ್ರೆ, ಅಂದರೆ ಕ್ಲೀನಾಗಿ ಮೆಡಿಸನ್ ಎಲ್ಲ ಮಾಡಿದ್ರಿಂದ ಒಂದು 5 ದಿವಸಕ್ಕೆಲ್ಲ ರೆಡಿ ಆಗೋಯ್ತು ಅದು. ಸೊ ನೆಕ್ ಟ್ವಿಸ್ಟಿಗೆ ತುಂಬ ಜನಕ್ಕೆ ಮೆಡಿಸನ್ಸ್ ಗೊತ್ತಿದ್ದಿಲ್ಲ, ಸೊ ಕಾಲ್ ಮಾಡಿ ಕೇಳ್ತಾ ಇದ್ರಿ, ಕ್ವಶನ್ಸು ಆಗ್ತಾಯಿದ್ರಿ. ಸೊ ಅವ್ರಿಗೆಲ್ಲ ಆನ್ಸರ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ನಮ್ಮ ಅಕ್ಕಿಗಳೆಲ್ಲ ಮೇಯ್ತಾ ಇದ್ದಾವೆ, ಎಲ್ಲದಕ್ಕೂ ಕ್ರೇಟಲ್ಲೇ ಊಟ ಕೊಡ್ತಾ ಇರೋದು, ಓಕೆನಾ? ಸೊ ಈ ವಿಡಿಯೋ ಇಲ್ಲಿಗೆ ಇಷ್ಟಕ್ಕೆ ಎಂಡ್ ಮಾಡ್ತೀನಿ, ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಓಕೆನಾ? ಅಲ್ಲಿವರೆಗೂ ಗೊತ್ತಲ್ಲ, ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಚಿತ ಕೇಳ್ಕೊಂಡ ಟೇಕ್ ಕೇರ್ ಗೈಸ್, ಬಾಯ್.